ಅಕ್ರಮವಾಗಿ ಸರಾಯಿ ಮಾರಾಟ ಮಾಡುವುದನ್ನು ನಿಷೇಧಿಸಲು ಗ್ರಾಮದ ಮಹಿಳೆಯರು ಯುವಕರು ಕಲಕೇರಿ ಪೊಲೀಸ್ ಠಾಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ದೇವರ ಹಿಪ್ಪರಗಿ ವಿಧಾನಸಭಾ ಮತಕ್ಷೇತ್ರದ ಕದರಾಪುರ ಗ್ರಾಮದಲ್ಲಿ ಬಹಳ ದಿನಗಳಿಂದ ಬೇರೆ ಕಡೆಯಿಂದ ತಂದು ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿದ್ದು ಇದರಿಂದ ಹೆಣ್ಣು ಮಕ್ಕಳಿಗೆ, ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಇದರಿಂದ ದಿನಪ್ರತಿ ಕಲಹಗಳು ನಡೆಯುತ್ತಿದ್ದು ದಿನನಿತ್ಯ ಮುಂಜಾನೆಯಿಂದ ರಾತ್ರಿ 12 ಗಂಟೆಯವರೆಗೆ ಬೇರೆ ಕಡೆಯಿಂದ ಜನರು ಸರಾಯಿ ಕುಡಿಯಲು ಬರುತ್ತಿದ್ದು ಇದರಿಂದ ಅನೇಕ ಕುಟುಂಬಗಳು ತೊಂದರೆ ಪಡುತ್ತಿದ್ದಾರೆ. ಇನ್ನು ರಸ್ತೆಯ ಮೂಲಕ ಹೋಗಿ ಬರುವ ಹೆಣ್ಣು ಮಕ್ಕಳಿಗೆ ಕುಡಿದ ಅಮಲಿನಲ್ಲಿ ಬಾಯಿಗೆ ಬಂದಂತೆ ನಿಂದಿಸುತ್ತಾರೆ. ಇದರಿಂದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಮಹಿಳೆಯರು ರಸ್ತೆಯ ಮೇಲೆ ತಿರುಗಾಡುವುದು ದುಸ್ತರದ ಸಂಗತಿಯಾಗಿದೆ. ಗ್ರಾಮದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟದಿಂದ ನೂರಾರು ಮನೆಗಳ ಕುಟುಂಬಗಳು ಬೀದಿಪಾಲಾಗಿವೆ. ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿಯವರು ಸರಾಯಿ ನಿಷೇಧ ಮಾಡುವಂತೆ ತಿಳಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಮಹಿಳೆಯರು ಯುವಕರು ಸೇರಿ ಕಲಕೇರಿ ಠಾಣಾಧಿಕಾರಿ ಸತೀಶ್ ಕಣಮೇಶ್ವರ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಪೊಲೀಸ್ ಠಾಣೆಗೆ ಬಂದವ್ರಿ. ಆ ಪೊಲೀಸ್ನವರು ಏನ್ ಕಾನೂನು ಅಂತಾರ? ಆ ಕಾನೂನು ನಮಗ್ ಬೇಕ್ರಿ, ನ್ಯಾಯ ಬೇಕ್ರಿ. ಆ ನ್ಯಾಯಾಲಯ ಹ್ಯಾಂಗ್ ನಡೀತಾವ ಹ್ಯಾಂಗಿಲ್ಲ, ನಾ ಅದ್ರ ಮ್ಯಾಗ ನಾವ್ ಹೋಗ್ತೇವ್ರಿ. ಅಲ್ಲಿ ತಾಕ ನಾವ್ ಎಲ್ಲಿ ಹೋಗಂಗಿಲ್ಲ. ಹುಟ್ಟ ನಾವ್ ಸಾಯ್ತಾಕ ನಮ್ ಮಕ್ಕಳು ಆಗುತ್ತಾಕ ಎಲ್ಲ ನಮ್ ಎಲ್ಲ ಬಂದೇ ಆಗ್ಬೇಕ್ರಿ. ದಾರು ಎಷ್ಟು ದಾರು ಹೊಟ್ಟೆ ತೋರ್ ಕಾಣಬಾರ್ದು ನಮ್ ಊರಾಗ್ರಿ. ಎಷ್ಟು ದಾರು ಅಂದ್ರೆ ಹೊಟ್ಟೆ ಕಾಣಬಾರ್ದು. ಏನ್ ದೇವ್ರ ಮಾಡ್ರ ದಿಂಡ್ರ ಮಾಡ್ರ ಜಗ ಮಾಡುದು. ನಿನ್ನೆ ರಾತ್ರಿ ಎರಡ್ ಹೆಣ ಹೋಗ್ತಿತ್ರಿ ನಮ್ಮ ಊರಾಗ. ಒಬ್ಬ ಘಾಸಲಾಟಿ ಹಾಕೊಂಡ, ಒಬ್ಬ ತಕ್ಕಿ ಮುಕ್ಕಿ ಬಿದ್ದ, ಇಂತ ಕಲ್ ಮ್ಯಾಗ ಬಿದ್ದ ಕೇಸಿ ಅವ ಸಾಯ್ತಿದಾರಿ. ಆ ಮತ್ ದಾರು ನಮ್ಮೂರ ದಾರು ಇರ್ಲಿಕ್ಕಂದ್ರ ಅವ್ರು ಯಾಕ ಜಗ ಮಾಡ್ತಾರ್ರಿ? ದಾರು ಇರ್ಲಿಕ್ಕ ತನ್ನ ಮನ್ಯಾಗ ತಿಂದ ಕೂಳ ಬೀಳ್ತಾರಿಲ್ರಿ. ಆ ದಾರು ಇದ್ದಾಗೆ ನಮ್ ಸಂಸ ಹದ್ ಕೆಟ್ಟವ್ರಿ. ಇದ್ದಿದ್ದ ನಾವ್ ದಿಡ್ಸಿ ರೂಪಾಯಿ ಕೂಲಿ ತರುವುದು, ಮತ್ ಅವ್ರಿಗೆ ದಾರು ದಾವ್ರಿ ನಾವ್ ಕೊಡುದು. ಹಾ, ದಾರು ದಾವ್ರಿ ನಾವ್ ಕೊಡುದು. ಮತ್ತ ಅವ ದಾರು ತಂದು ದಾರು ಕುಡ್ದ ಕೇಸಿ ಬರುದು, ನಮ್ಮ ತಕ್ಕಿ ಬೀಳುದು, ನಮ್ ಹುಡುಗರಿ ಹೊಡೆಯದು. ಮತ್ ನಾವ್ ದಿಡ್ಸಿ ರೂಪಾಯಿ ಕೂಲಿ ತರ್ಬೇಕ್ರಿ. ಕೂಲಿ ತಂದ ಕೇಸಿ ಆ ಹುಡುಗರಿ ಸಾಲಿ ಕೊಡ್ಬೇಕೇನು, ಅವ್ರಿಗೆ ದಾರು ಕೊಡ್ಬೇಕೇನು? ಅಟ್ಟೆ ನೋಡ್ರಿ ಸರ್, ಏನ್ ಮಾಡ್ಬೇಕಾದ ಮೈ ಕಾನೂನ್ದಾಗ ಯಾಕ ಮಾಡ್ತಾರ ನೋಡ್ರಿ. ನಿಮ್ ಹೆಸರ ಎಲ್ಲ? ನಮ್ ಹೆಸರು ಗೋಮಾಬಾಯಿ ರೀ. ಕೋಳನ್ ಬಂಗಾರನು ಮಾರ್ಯಾರ್ರೀ. ಮತ್ತ ಹೊಲ ಮನಿ ಅಷ್ಟು ಮಾರ್ಕೇಸಿ ಬರೇ ದಾರು ಕುಡಿತಾರ. ಮನ್ಯಾಗಂದ್ರ ಬರೇ ಜಗಳ ಜಗಳನೆ ನಡಿತೈತ್ರಿ. ದಾರು ಅಂಗಡಿಗೆ ಹೋದ್ರ ಅವ್ರ ಏನಂತಾರ, ನಾವೇನ್ ಕರಿತೀವಿ ಅಂತ ಕೇಸಿ ಹಾಕಿ ಹೆಣ್ಮಗಳ ದಾರು ದಾರಿ ಬರೇ ಜಗಳ ನಿಂದಿರ್ತಾನ. ನಮಗಂದ್ರ ಏನೇನ್ ಸೇರ್ಕೆ ಆಗುದಿಲ್ಲ, ಹಂಗಾಗೈತಿ ನಮ್ ಮನ್ಯಾಗ. ಮತ್ತ ನಮ್ ಮನ್ಯಾಗ ನೋಡ್ರಿ ಬರೇ ಜಗಳನೆ ಐತಿ. ಅವ್ರಂದ್ರ ನಾವ್ ಹೇಳಕ್ ಹೋದ್ರ ಹುಡಿಲಾಕ್ ಬರ್ತಾರ ಅವ್ರು. ಹ, ಮತ್ತ ನಮ್ ಹೊಲ ಮನಿನು ಅಷ್ಟು ಹೋಗೈತಿ. ನಮಗ ಏನ್ ಕುಂದ್ರಲಾಕ್ ಜಾಗನು ಇಲ್ಲ. ಹಂಗಿದೀವಿ ನಾವು. ನಾವ್ ಬುಡೂರ್ ಮಂದಿರಿ. ನಾವ್ ದುಡ್ಕೊಂಡ್ ತರುವುದು ಆ ಕಡೆಗಿಂದ ಈ ಕಡೆ ಹಾಕುದ್ರಿ. ದಿನ ಏನೇಳ್ರಿ ಮನ್ಯಾಗಿಂದ ರೊಕ್ಕ ಒಯ್ದು ಅವ್ರ ಮನೆ ತುಂಬುದು ಹೇಗ್ ನಡ್ದೈತ್ರಿ? ನಮ್ ಊರಾಗ ನೋಡ್ರಿ ಅಜ್ಜಬ ದಾರುನ ಇರ್ಬಾರ್ದ್ ನೋಡ್ರಿ. ಅದು ದಾರು ಇದ್ದರೆ ನಮ್ ಊರಾಗ ಜೀವ ಹೋಗ್ಲಾಕತೈತಿ. ನಿನ್ನೆ ಅಂದ್ರ ಎರಡ್ ಮೂರ್ ಜೀವ ಹೋಗ್ತಿತ್ತು. ಊರಾಗ ಬರೇ ಜಗಳನೆ ನಡ್ದೈತಿ. ಅವ್ರಂದ್ರ ಬರೇ ಜಗಳ ನಡ್ದಾರ. ಅವ್ರು ಅಂದ್ರ ಕುಲು ಕುಲು ನಗ್ತಾರ ದಾರು ಅಂಗಡಿ ಅವರು. ಹಿಂಗ್ ಮಾಡ್ತಾರ್ರಿ ಅವ್ರು. ಅವ್ರದ್ದು ದಾರು ನೋಡ್ರಿ ಬಂದೇ ಮಾಡ್ಬೇಕು. ಹೊಲ ಮನಿ ಅಷ್ಟು ಹೋಗೈತಿ ನಮ್ ಊರಾಗ. ದಾರು ಬಂದ್ರಿ ಸರ್? ನೀವು ನಿನ್ನೆ ರಾತ್ರಿ ನಾಲ್ಕೈದು 10 ಜನ ಬಂದ್ ಕೇಸಿ ಹೊಡೆದ ಕೇಸಿ ಸರ್, 4 ಜನ ಓದ್ತೀರಿ ಸರ್ ನಿನ್ನೆ. ಹೆಂಗಂದ್ರೆ ಸರ್, ಅದು ದಾರು ಇರ್ಲಿಕ್ಕಂದ್ರೆ ಸರ್ ತಾವ್ ಮನೆ ತಾವ್ ಕುಂದಿರ್ತಾರೆ ಸರ್ ಅವರು. ಇಲ್ಲಿಗಂದ್ರೆ ಸರ್ ದಾರು ಕುಡ್ದ ಇವನೊಬ್ರು ಹೊಡಿರಿ, ಮಕ್ಕಳು ಹೊಡಿರಿ, ಗಂಡಗ ಹೊಡಿರಿ, ಎಲ್ಲ ಇದು ಮಾಡ್ಕೇಸಿ ಸರ್ ಸಂಸಾರ ಎಲ್ಲ 6-5 ಎಕರೆ ಹೊಲ ಮರ್ರಿ ಸರ್. ಇವ್ರು ಎಲ್ಲ ಬಡವರು, ಇವೆಲ್ಲ ಬಡವರು ಮಾಡ್ಕೇಸ ಸರ್ 5-5 ಎಕರೆ ಹೊಲ ಮರ್ರಿ ಸರ್ ಅವರು. ಸರ್ ಅವ್ರು ಏನ್ ಮಾಡ್ತಾರೆ ಸರ್, ಇವ್ರು ರೊಕ್ಕ ಕೊಡ್ಲಿಂದ ಅವ್ರು ಹೊಡಿತಾರೆ ಸರ್. ಅವ್ರಿಗೆ ಬಂದ ಕೇಸಿ ಹೊಡೋಣ ಸರ್, ಅವ್ರು ಸುಮ್ ಹಂಚ ಕೇಸಿ ಕೊಟ್ಟು ಬಿಡ್ತಾರೆ ಸರ್ ರೊಕ್ಕ. ಅವರು ಕೂಲಿ ಹೋಗೋಣ ರೊಕ್ಕ ಅವ್ರಿಗೆ ಕೊಡ್ಬೇಕ್ರಿ ಸರ್. ಅಂದ್ರ ಸರ್ ಇದು ನ್ಯಾಯ ಯಾವ ಸಂಬಂಧ ಸರ್ ಇದು? ಸರ್ ದಾರು ಒಟ್ಟ ಬಂದ್ ಮಾಡಬೇಕು ಆಗ್ಬೇಕ್ರಿ ಸರ್. ಇದು ತಾಂಡದಾಗ ಒಟ್ಟ ದಾರು ಇರ್ಬಾರ್ದು, ಏನು ಇರ್ಬಾರ್ದ್ರಿ ಸರ್? ಸರ್ ಒಟ್ಟ ದಾರು ಇಲ್ಲಿ ಇಲ್ಲಿ ಸ್ಟೇಷನ್ದಾಗ ಕೊಟ್ಟಿರಿ ಸರ್. ಈ ಇದು ಸಿನಿಗೆ ಸಿನಿಗೆ ಹೊಂಟಿರಿ ಸರ್ ನಾವು.